ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿಯ ಸತ್ಯಶೋಧನಾ ಸಮಿತಿ ಮುಖಂಡರ ಸಮಕ್ಷಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ನಿಷ್ಠಾವಂತ ಕಾರ್ಯಕರ್ತರನ್ನು ಪಕ್ಷವು ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಕೆಪಿಸಿಸಿ ಮುಖಂಡರ ಸಮಕ್ಷಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರಾಭವ ಆಗಲು ಕಾರಣವೇನೆಂದು ಪತ್ತೆ ಹಚ್ಚಲು ಸತ್ಯಶೋಧನಾ ಸಮಿತಿ ಮುಖಂಡರ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿರವರು ಮಾತನಾಡುತ್ತಾ ಒಂದು ಹಂತದಲ್ಲಿ ಬಿಜೆಪಿಯನ್ನು ಟೀಕಿಸಲು ಮುಂದಾದರು. ಆಗ ಪಕ್ಷದ ಕಾರ್ಯಕರ್ತರು, ನಿಮ್ಮ ಭಾಷಣ ಬೇಡ, ಬಿಜೆಪಿಯನ್ನು ಟೀಕಿಸುವುದು ಬಿಟ್ಟು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ಎಂದು ಪಟ್ಟು ಹಿಡಿದರು. ಆಗ ಬಸವರಾಜ ರಾಯರೆಡ್ಡಿಯವರು, ಈ ಸಭೆಯಲ್ಲಿ ನಿಮ್ಮ ಸಮಸ್ಯೆ ಕೇಳುತ್ತೇವೆ, ಸ್ವಲ್ಪ ಮೌನವಾಗಿರಿ ಎಂದು ಹೇಳಲು ಹೋದಾಗ ಕಾರ್ಯಕರ್ತರು ಕೂಗಾಡಿ ಪಕ್ಷದ ನಿಷ್ಠಾವಂತರನ್ನು ನಿರ್ಲಕ್ಷ್ಯ ಮಾಡಲಾಗಿದೆ, ಜಿಲ್ಲಾಧ್ಯಕ್ಷರನ್ನು ಬದಲಾಯಿಸಿ ಎಂದು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಲು ಆರಂಭಿಸಿದಾಗ ಸಭೆಯಲ್ಲಿ ಕೆಲಕಾಲ ಗೊಂದಲಮಯ ವಾತಾವರಣ ಉಂಟಾಯಿತು. ಆಗ ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಮುಖಂಡ ಶಿವಮೂರ್ತಿ, ರಾಜೇಂದ್ರರವರು ಎಷ್ಟು ಮನವಿ ಮಾಡಿದರೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ನಿಲ್ಲಿಸಲಿಲ್ಲ. ಈ ಸಂದರ್ಭದಲ್ಲಿ ಸತ್ಯಶೋಧನಾ ಸಮಿತಿಯ ವಿಆರ್ ಸುದರ್ಶನ್, ಧ್ರುವನಾರಾಯಣ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಮುಖಂಡ ರಾಜೇಂದ್ರ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಈ ಸಭೆ ನಂತರ ಕೆಪಿಸಿಸಿ ಮುಖಂಡರು ಪಕ್ಷದ ಕಾರ್ಯಕರ್ತರಿಂದ ಪ್ರತ್ಯೇಕವಾಗಿ ಮಾಹಿತಿ ಪಡೆದುಕೊಂಡರು. ಎಷ್ಟೇ ಎಷ್ಟೇ ಹೊತ್ತಾಗಲಿ ನಮ್ಮ ಗೌರವದಿಂದ ಅವರು ಖಂಡಿತವಾಗಿ ನಿಮ್ಮ ಗೌರವಿಸ್ತೇವೆ, ಕೇಳ್ತೇವೆ, ಅರ್ಥಾಯ್ತಾ? ಅದಕ್ಕೆ ಇವತ್ತು ನಾನು ಯಾಕೆ ಬಂದಿದ್ದೀವಿ, ದೇಶದಲ್ಲಿ ಏನ್ ನಡೆದ, ಎದಕ್ಕೆ ಆಗ್ಲೇಶ್ ಹೇಳ್ತಿಲ್ಲ. ಅದಕ್ಕೆ ಇನ್ನು ಬಹಳ ಜನ ಹೇಳಿದ್ರು, ನಮ್ಗೆ ಆರ್ಟಿಕಲ್ 370 ಅಂದ್ರೆ ಏನ್ ಮಾಡ್ಬೋದು, ಇತಿಹಾಸ ಗೊತ್ತಿಲ್ಲ, ಈ ತರ ದೇಶ ಮಾಡ್ಯಾರ, ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಬೇಕು. ನಾನು ಬಿಜೆಪಿಯ ವಿರುದ್ಧ ನೋಡಿ, ಬಿಜೆಪಿಯ ವಿರುದ್ಧ ಮಾತಾಡೋನೆ, ನಾನು ಬಿಜೆಪಿಯ ವಿರುದ್ಧ ಮಾತಾಡೋನೆ. ನಾವು ಕಾಂಗ್ರೆಸ್ ಪಾರ್ಟಿಯವರು, ನಾವು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿ. ಶಾಸಕ ಡಾಕ್ಟರ್ ರಂಗನಾಥ್ ರವರು ರಾಮನಗರ ಮತ್ತು ಚನ್ನಪಟ್ಟಣಕ್ಕೆ ಹೇಮಾವತಿ ನೀರು ಹರಿಸುವ ಒಳ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಟಿ ಕೃಷ್ಣಕುಮಾರ್ ಆರೋಪಿಸಿದ್ದಾರೆ. ಲಿಂಕ್ ಕೆನಾಲ್ ಯೋಜನೆ ಹೆಸರಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸತ್ಯಾಸತ್ಯತೆಯನ್ನು ಮುಚ್ಚಿಟ್ಟು ರಾಮನಗರದ ಚನ್ನಪಟ್ಟಣ ತಾಲೂಕಿಗೆ ವಂಚಿಸಿ ನೀರು ಕೊಂಡೊಯ್ಯಲು ಒಳ ರಾಜಕಾರಣ ಮಾಡುತ್ತಿದ್ದಾರೆಂದು ಕುಣಿಗಲ್ ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ತಿಳಿಸಿದರು. ಲಿಂಕ್ ಕೆನಾಲ್ ಸಾಧಕ ಬಾಧಕಗಳ ಬಗ್ಗೆ ತಾಲೂಕಿನ ಜನತೆಗೆ ಸಮಗ್ರ ಮಾಹಿತಿ ನೀಡಿಲ್ಲ. ಇದರಿಂದ ತಾಲೂಕಿಗೆ ಎಷ್ಟರ ಮಟ್ಟಿಗೆ ಅನುಕೂಲ, ಎಷ್ಟು ನೀರು ಹರಿಯುತ್ತದೆ ಎಂಬುದರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ನೀಡಿಲ್ಲ. ಕೆನಾಲ್ ಮಾಡುವುದೇ ಆದರೆ ಅದನ್ನ ಪೈಪ್ ಮೂಲಕ ನೀರು ಹರಿಸುವ ಹಿಂದಿನ ಸತ್ಯ ಏನೆಂದು ತಿಳಿಯುತ್ತಿಲ್ಲ. ಈ ಬಗ್ಗೆ ತಾಲೂಕಿಗೆ ಒಟ್ಟಾರೆ ನಿಗದಿಯಾಗಿರುವ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಕಡಿತ ಮಾಡಲಾಗಿದೆ. ಈ ಬಗ್ಗೆ ನಾಲಾ ವಲಯದಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಚಕಾರ ಎತ್ತುತ್ತಿಲ್ಲ. ಯಾಕೆ ಇದೇ ಶಾಸಕರು
2018ರಲ್ಲಿ ಹೇಮೆ ತುಂಬಿ ನೂರಾರು ಟಿಎಂಸಿ ನೀರು ತಮಿಳುನಾಡಿನ ಮೂಲಕ ಸಮುದ್ರ ಸೇರಿತು. ಆಗ ತಾಲೂಕಿಗೆ ನೀರು ಹರಿಸಲು ಯಾಕೆ ಮುಂದಾಗಲಿಲ್ಲ? 2018ರಲ್ಲಿ ಶಾಸಕರ ಸಂಬಂಧಿಯೇ ಸಚಿವರಾಗಿದ್ದರೂ ತಾಲೂಕಿಗೆ ಒಂದು ಹನಿ ನೀರು ಹರಿಸದೆ ಇದೀಗ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ತಾಲೂಕಿಗೆ ನೀರು ಹರಿಸುವ ಸಮಯದಲ್ಲಿ ವಿನಾಕಾರಣ ರಸ್ತೆ ತಡೆ ಪ್ರತಿಭಟನೆ ನಾಟಕ ಮಾಡುತ್ತಿರುವುದು ಖಂಡನೀಯ ಎಂದರು. ನಾಲಾ ವಲಯದ ಅಧಿಕಾರಿಗಳು ಹೇಮಾವತಿ ನಾಲಾ ಯೋಜನೆಯ ಬಗ್ಗೆ ಜನತೆಗೆ ಸ್ಪಷ್ಟ ಮಾಹಿತಿಯನ್ನ ನೀಡುತ್ತಿಲ್ಲ. ಇನ್ನಾದರೂ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡಬೇಕು. ಹಾಗೆಯೇ ತಾಲೂಕಿನ ಹೆಸರಲ್ಲಿ ಬೇರೆಡೆಗೆ ನೀರು ಕೊಂಡೊಯ್ಯಲು ಮುಂದಾದಲ್ಲಿ ಅದಕ್ಕೆ ತಕ್ಕ ಉತ್ತರ ನೀಡುವ ಜೊತೆಯಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತಾಲೂಕಿಗೆ ಲಿಂಕ್ ಚಾನಲ್ ನೂರಕ್ಕೆ ನೂರು ವರ್ಷ ಆಗಲೇಬೇಕಾಗಿರತಕ್ಕಂಥದ್ದು. ಇದು ಇಂದಿನ ಸಾಕಷ್ಟು ಜನ ಮುಖಂಡರುಗಳು ಮತ್ತು ಶಾಸಕರು ಹೋರಾಟ ಮಾಡಿದ ಫಲವಾಗಿ ಕಳೆದ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಲಿಂಕ್ ಕೆನಾಲ್ಗೆ 645 ಕೋಟಿ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಈ ತಾಲೂಕಿನ ಬಗ್ಗೆ ಅರಿವಿದೆ ಅಂತ ಅರಿವಿತ್ತು. ಅದಕ್ಕೋಸ್ಕರ ಅವರಿಗೆ ಹಣನ ಬಿಡುಗಡೆ ಮಾಡಿರುವಂಥದ್ದು. ಇವತ್ತು ಶಾಸಕರು ಕಳೆದ 18ನೇ ಸಾಲಿನಲ್ಲಿ ಸಾಕಷ್ಟು ಮಳೆ ಬಂದು ನೀರು ಲಕ್ಷಾಂತರ ಕ್ಯೂಸಿಕ್ಸ್ ನೀರು ಸಮುದ್ರ ಮೆಡ್ರಾಸ್ ತಮಿಳುನಾಡು ಮುಖಾಂತರ ಸಮುದ್ರಕ್ಕೆ ಹೋದ್ರೂ ಕೂಡ ಕುಣಿಗಲ್ ತಾಲೂಕಿಗೆ ನೀರು ಬರಲಿಲ್ಲ. ಯಾಕೆ ಅವತ್ತು ನೀವು ಧರಣಿ ಮಾಡಲಿಲ್ಲ? ಯಾಕೆ ಅವತ್ತು ಹೋರಾಟ ಮಾಡಲಿಲ್ಲ? ಅವತ್ತು ನಿಮ್ಮ ಕುಟುಂಬದವರೇ, ನಮ್ಮ ಸಾಹೇಬರು MP ಇದ್ದಾರೆ, ನಮ್ಮ ಸಾಹೇಬರು ಪ್ರಭಾವಿ ಮಂತ್ರಿಗಳಿದ್ದಾರೆ, ಮತ್ತೆ ಭಾವಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಯಾಕೆ ಅವತ್ತು ಒಂದು ದಿವಸ ರೋಡ್ ಅದು ಕುಂದ್ಕೊಂಡು ಕುಣಿಗಲ್ ತಾಲೂಕಿಗೆ ನೀರನ್ನ ಬೇಕು ಅಂತ ನೀವು ಹೋರಾಟ ಮಾಡಲಿಲ್ಲ? ಇವತ್ತು ಜವಾಬ್ದಾರಿ ಅರ್ಥ ಈ ರಾಜ್ಯದಲ್ಲಿ BJP ಸರ್ಕಾರ ಇವತ್ತು ಕುಣಿಗಲ್ ತಾಲೂಕಿಗೆ ನೀರು ಹರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಒಂದು ಕಡೆ ನೀವು ಧರಣಿ ಮಾಡ್ತೀವಿ ಎನ್ನುವಂಥದ್ದು, ಈ ತಾಲೂಕಿನಲ್ಲಿ ಶಾಸಕರು ಇನ್ನೂ ಇದಾರೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನೀವು ಧರಣಿ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಕಡೆ. ಆದರೆ ಇವತ್ತು ಎಲ್ಲ ಒಂದು ಕಡೆ ನಮಗೆ ನಿಮ್ಮೆಲ್ಲ ಅನುಮಾನ ಬರ್ತಾ ಇದೆ. ನೀವು ಎಲ್ಲ ಒಂದು ಕಡೆ ಈ ಒಂದು ಭಾಗದ ಸಂಸದರು ಮತ್ತು DK ಶಿವಕುಮಾರ್ ಕೈ ಜೊತೆ ಕೈ ಜೋಡಿಸಿ ಇವತ್ತು ಕುಣಿಗಲ್ ತಾಲೂಕಿಗೆ ಲಿಂಕ್ ಕೆನಾಲ್ನಿಂದ ಅನ್ಯಾಯ ಆಗಲಿಕ್ಕೆ ನೀವು ಒಳರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಮೇಲ್ ನೋಡಿ ನಮ್ಗೆ ಅರ್ಥ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪರಾಭವವಾಗಲು ಕಾರಣವೇನೆಂದು ಪತ್ತೆ ಹಚ್ಚಲು ರಾಜ್ಯದ 28 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಸತ್ಯ ಶೋಧನೆ ಮಾಡುತ್ತಿರುವುದಾಗಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಅಭ್ಯರ್ಥಿಗಳು ಪರಾಭವ ಆಗಲು ಕಾರಣಗಳು ಏನು ಎಂಬುದರ ಬಗ್ಗೆ ಸತ್ಯಶೋಧನೆ ಮಾಡಲು ರಾಜ್ಯದ ಎಲ್ಲಾ 28 ಕ್ಷೇತ್ರಗಳಲ್ಲೂ ಪ್ರವಾಸ ಮಾಡಿದ್ದಾಗಿ ಸತ್ಯಶೋಧನಾ ಸಮಿತಿಯ ಸದಸ್ಯರಾದ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ರವರು ತಿಳಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಆಗಮಿಸುವ ಮುನ್ನ ಸುದ್ದಿಗಾರರೊಡನೆ ಮಾತನಾಡಿದರು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಸೂಚನೆ ಮೇರೆಗೆ June 25ರಂದು ಪ್ರವಾಸ ಆರಂಭಿಸಿದ್ದು, ಈಗಾಗಲೇ ರಾಜ್ಯದ ಎಲ್ಲಾ 28 ಕ್ಷೇತ್ರಗಳಲ್ಲಿ ಸಂಚರಿಸಿ ಪಕ್ಷದ ಜಿಲ್ಲಾಧ್ಯಕ್ಷರು, ಹಾಲಿ ಹಾಗೂ ಮಾಜಿ ಶಾಸಕರು, ಪಕ್ಷದ ವಿವಿಧ ಘಟಕಗಳ ಮುಖಂಡರು, ವಕೀಲರು ಸೇರಿದಂತೆ ವಿವಿಧ ವರ್ಗದವರಿಂದ ಮಾಹಿತಿ ಸಂಗ್ರಹಿಸಲಾಯಿತು ಎಂದರು. August 31ಕ್ಕೆ ಪ್ರವಾಸ ಅಂತ್ಯಗೊಳಿಸಿ October 2ರಂದು ಕೆಪಿಸಿಸಿ ಅಧ್ಯಕ್ಷರಿಗೆ ಸುದೀರ್ಘ ವರದಿ ನೀಡುವುದಾಗಿ ತಿಳಿಸಿದರು. ಪಕ್ಷದ ಅಭ್ಯರ್ಥಿಗಳ ಹಿನ್ನಡೆ ಆಗಲು ಕಾರಣವೇನೆಂದು ಈ ಸಂದರ್ಭದಲ್ಲಿ ಮಾಹಿತಿ ಸಂಗ್ರಹಿಸಲಾಗುವುದು ಎಂದು ಹೇಳಿದರು. ಸ್ವಾಭಾವಿಕವಾಗಿ ಯಾವ ರಾಜಕೀಯ ಪಕ್ಷ ಬಹಳ ವರ್ಷಗಳ ಕಾಲದಿಂದ ಅಧಿಕಾರದಲ್ಲಿರುತ್ತದೆ, ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವೈಯಕ್ತಿಕ ಆಸೆ ಆಕಾಂಕ್ಷೆ ವಿಚಾರಗಳನ್ನ ತೃಪ್ತಿ ಮಾಡಲಿಕ್ಕೆ ಆಗುದಿಲ್ಲ, ಕೆಲವೇ ಮಂದಿನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಸಂದರ್ಭದಲ್ಲಿ ಮನುಷ್ಯನ ಸಹಜ ಗುಣ ಏನು, ಈ ಅಸೂಯೆ, ಮತ್ಸರ, ಕಾಂಪಿಟೇಟಿವ್ ಸ್ಪರ್ಧೆ ಇವೆಲ್ಲ ಬಂದ್ಬಿಟ್ಟು ಒಂದೊಂದು ಸಾರಿ ಏನಾಗುತ್ತೆ, ಕೆಲವು ಕ್ಷೇತ್ರದಲ್ಲಿ ಹಂಗಾಗ್ತದೆ. ಅದರರ್ಥ ಬರೀ ಕಾಂಗ್ರೆಸ್ ಪಾರ್ಟಿಯಲ್ಲೇ ಕಾಂಗ್ರೆಸ್ನವರು ಸೋಲಿಸಿದ್ದಾರೆ ಅಂತಲ್ಲ, ಅಲ್ಟಿಮೇಟ್ಲಿ ಸೋಲ್ಸಕ್ಕೆ ಯಾರು ನಿಂದರೂ ಸಾಧ್ಯ ಇಲ್ಲ. ಸೋಲ್ಸರ್ ಜನನೇ, ಗೆಲ್ಸರ್ ಜನನೇ. ಅಂದ್ರೆ ಹೇಳ್ತೀನಿ ಇವೆಲ್ಲ ಇರ್ತದೆ, ಮತ್ಸರದಿಂದ ಮಾತಾಡ್ತಾರೆ. ಸೋಲ್ಸಕ್ಕೆ ಯಾರು ಲೀಡ್ರು ಸಾಧ್ಯ ಇಲ್ಲ, ಸೋಲ್ಸಕ್ಕೆ ಯಾಕೆ ಲೀಡ್ರ್ ಇದ್ದರೂ ಸಾಧ್ಯ ಕೆಲ್ಸಕ್ಕೆ ಜನ ಸೋಲ್ಸರು ಜನ ಗೆಲ್ಸೋರು, ನಾವ್ಯಾರು ಸೋಲ್ಸರು ನಾವ್ಯಾರು ಗೆಲ್ಸೋರು, ನಮ್ಮ ಕೈಯಲ್ಲಿ ಒಂದೇ ಓಟಿರುತ್ತೆ. ಅದಕ್ಕೆ ಕೆಪಿಸಿಸಿಯ ಸತ್ಯಶೋಧನಾ ಸಮಿತಿಯ ತಂಡ ಜಿಲ್ಲೆಗೆ ಆಗಮಿಸಿ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರಾಭವ ಆಗಲು ಕಾರಣವೇನೆಂದು ಮಾಹಿತಿ ಸಂಗ್ರಹಿಸಿದರು ಎಂದು ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಮಾನ್ಯ ಮಾಜಿ ಉಪಸಭಾಪತಿಗಳಾದ ಸುದರ್ಶನ್ ಅವರ ನೇತೃತ್ವದಲ್ಲಿ ಆ ತಂಡ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಬಸವರಾಜ ರಾಯರೆಡ್ಡಿ ಅವರು, ನಜೀರ್ ಅಹಮದ್ ಅವರು, ಧ್ರುವನಾರಾಯಣ ಅವರು,
ವೀರಣ್ಣ ಮತ್ತಿಕಟ್ಟಿ ಅವರು ಒಂದು ತಂಡ ಇವತ್ತಿಲ್ಲಿ ಬಂದು ಎಲ್ಲ ಕಾರ್ಯಕರ್ತರುಗಳನ್ನ ಮುಖಂಡರುಗಳನ್ನ ಪಕ್ಷದ ಪದಾಧಿಕಾರಿಗಳನ್ನ ತುಮಕೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳನ್ನ ಇವತ್ತಿಲ್ಲಿ ಭೇಟಿ ಮಾಡಿ ವರದಿನ ರಾಜ್ಯ ಸಮಿತಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮುಂದೆ ಪಕ್ಷದ ಸಂಘಟನೆ ನಾವು ಹೇಗೆ ಅಡಿಪಾಯ ಏನಿತ್ತು ಕಾಂಗ್ರೆಸ್ನ ನಮ್ಮ ತತ್ವ ಸಿದ್ಧಾಂತಗಳನ್ನ ಅದ್ರ ಮೇಲೆ ನಂಬಿಕೆ ಇಟ್ಟು ಯಾರು ನಿಷ್ಠಾವಂತ ಕಾರ್ಯಕರ್ತರುಗಳು ಯಾರಿದ್ದಾರೆ ಅವ್ರಿಗೊಂದು ಧೈರ್ಯ ತುಂಬಿ ಅವ್ರಿಗೊಂದು ಆತ್ಮವಿಶ್ವಾಸನ ಅವ್ರಿಗೊಂದು ಆತ್ಮಸ್ಥೈರ್ಯನ ತುಂಬಿಸ್ಲಿಕ್ಕೆ ಇವತ್ತಿಲ್ಲಿ ತಂಡ ಬಂದು ಹಾಗೂ ಮಾಜಿ ಉಪಸಭಾಪತಿ ಡಾಕ್ಟರ್ ವಿ ಆರ್ ಸುದರ್ಶನ್, ಮಾಜಿ ಸಂಸದ ಧ್ರುವ ನಾರಾಯಣ್, ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಋಣಮುಕ್ತ ಕಾಯ್ದೆ ಅಡಿ ಅರ್ಜಿ ಹಾಕಲು ತುಮಕೂರು ಎಸಿ ಕಚೇರಿಗೆ ರೈತರು ಮುಗಿಬಿದ್ದಿದ್ದಾರೆ. ಹಿಂದಿನ ಎಚ್ಡಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಜಾರಿಗೆ ಬಂದಿದ್ದ ಕರ್ನಾಟಕ ಋಣಮುಕ್ತ ಕಾಯ್ದೆ 2019 ಎನ್ನುವ ಕಾಯ್ದೆ ರಾಷ್ಟ್ರಪತಿಯವರಿಂದ ಅಂಕಿತವಾಗಿತ್ತು. ಈ ಕಾಯ್ದೆ ಅಡಿ ಬಂದಿದ್ದ ಬಡವರು ಗಿರವಿ ಅಂಗಡಿಗಳಲ್ಲಿ ಇಟ್ಟಿದ್ದ ಒಡವೆ ಮತ್ತು ಚೆಕ್ಗಳನ್ನ ಅಡಮಾನವಾಗಿಯೇ ಇಟ್ಟಿದ್ದನ್ನ ಹಿಂಪಡೆಯಲು ಸರ್ಕಾರ ವಿಶೇಷ ಕಾಯ್ದೆಯನ್ನ ಜಾರಿಗೊಳಿಸಿದ್ದು, ಈ ಹಿನ್ನೆಲೆಯಲ್ಲಿ ತುಮಕೂರು ನಗರ ಉಪವಿಭಾಗಾಧಿಕಾರಿ ಕಚೇರಿ ಬಳಿ ಜನಸ್ತಮ ಹರಿದು ಬರುತ್ತಿದ್ದು ಕಚೇರಿ ಬಳಿ ನೂಕುನುಗ್ಗಲು ಉಂಟಾಗಿದೆ. ಇದೇ ಸಂದರ್ಭದಲ್ಲಿ ಅರ್ಜಿ ಹಾಕಲು ಬಂದಿದ್ದ ಜನರು ಈ ಕಾಯ್ದೆಯಿಂದ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇವತ್ತು ತುಮಕೂರು ನಗರ ಉಪವಿಭಾಗ ಅಧಿಕಾರಿಯವರ ಕಚೇರಿಯಲ್ಲಿ ಸಾಕಷ್ಟು ಜನಸ್ತೋಮ ಸೇರಿದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಕರ್ನಾಟಕ ಋಣಮುಕ್ತ ಕಾಯ್ದೆ 2019 ಅಂತೇಳಿ ಏನು ರಾಷ್ಟ್ರಪತಿಯವರಿಂದ ಅಂಕಿತವಾಗಿ ಜಾರಿಯಾಗಿದೆ, ಅದರಲ್ಲಿ ಬಡವರಿಗೆ ಅಂದರೆ ಏನು ಈ ಪ್ಯಾನ್ ಬ್ರೋಕರ್ಸ್ ಇದ್ದಾರೆ ಮತ್ತು ಈ ಬಡವರು ಗಿರ್ವಿ ಅಂಗಡಿಗಳಲ್ಲಿ ಇರ್ತಕ್ಕಂಥ ತಮ್ಮ ಒಡವೆಗಳಾಗಿರ್ಬೋದು ಮತ್ತು ಚೆಕ್ಗಳಾಗಿರ್ಬೋದು ಬೇರೆ ಬೇರೆ ಏನೇನು ಅಡಮಾನವಾಗಿ ಇಟ್ಟಿದ್ದಾರೆ ಅದನ್ನು ಬಿಡಿಸಿ ಕೊಡೋದಕ್ಕೆ ಅಂದರೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಒಂದು ವಿಶೇಷ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಇದರಿಂದ ಸಾಕಷ್ಟು ಬಡವರಿಗೆ ಮತ್ತು ರೈತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಇವರಿಗೆಲ್ಲರಿಗೂ ಅನುಕೂಲ ಆಗುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸರ್ಕಾರ ಒಂದು ವಿಶೇಷ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಏನಪ್ಪ ಅಂದರೆ ಸ್ವಲ್ಪ ಜನ ನೂಕು ನುಕ್ಕಲಿದೆ ಮೇಲ್ಗಡೆ ಉಪವಿಭಾಗ ಕಚೇರಿಯಲ್ಲಿ, ಅದನ್ನು ಸರಿ ಮಾಡೋದಕ್ಕೆ ಮಾನ್ಯ ಎಸಿ ಅವರು ಬೇರೆ ಬೇರೆ ಅಂದರೆ ಸ್ವಲ್ಪ ವಿಶೇಷವಾಗಿ ಅಂದರೆ ಕೌಂಟರ್ಗಳನ್ನ 3-4 ಕೌಂಟರ್ಗಳನ್ನ ಮಾಡಿ ಅವ್ರಿಗೆ ಸುಲಭವಾಗಿ ಅರ್ಜಿಗಳನ್ನ ತಗೊಳ್ಳೋ ಥರ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ಮಾನ್ಯ ಉಪವಿಭಾಗ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡಿಕೊಡ್ತೇನೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರನ್ನು ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕೆಂದು ಕೆಪಿಸಿಸಿಯ ಸತ್ಯಶೋಧನಾ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣರವರನ್ನು ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕೆಂದು ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಕೆಪಿಸಿಸಿಯ ಸತ್ಯಶೋಧನಾ ಸಮಿತಿ ಮುಖಂಡರಿಗೆ ಮನವಿ ಸಲ್ಲಿಸಿದರು. ಪಕ್ಷದ ಜಿಲ್ಲಾಧ್ಯಕ್ಷ ರಾಮಕೃಷ್ಣರವರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವುದು ಹಲವಾರು ಆರೋಪಗಳಿದ್ದು, ಇಂತಹ ಅಧ್ಯಕ್ಷರು ಪಕ್ಷದಲ್ಲಿ ಇದ್ದರೆ ಪಕ್ಷದ ಅಭಿವೃದ್ಧಿಗಿಂತ ಕುಂಠಿತವೇ ಜಾಸ್ತಿ ಆಗುತ್ತದೆ ಎಂದು ಮನವಿ ಪತ್ರದಲ್ಲಿ ಮುಖಂಡರುಗಳು ದೂರಿದ್ದಾರೆ. ಸತ್ಯಶೋಧನಾ ಸಮಿತಿ ಮುಖಂಡರು ಈ ಮನವಿ ಪತ್ರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದ್ದಾರೆ. ಸೋಂಪುರ ಹೋಬಳಿಯ ಬರಗೇನಹಳ್ಳಿಯಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಬಾಮೂಲ್ ಅಧ್ಯಕ್ಷ ನರಸಿಂಹಮೂರ್ತಿ ಉದ್ಘಾಟಿಸಿದರು. ಸೋಂಪ
ಕುಂದಾಪುರ ಹೋಬಳಿಯ ಬರ್ಗಿನಹಳ್ಳಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಬೊಮ್ಮಲ್ ಅಧ್ಯಕ್ಷ ನರಸಿಂಹಮೂರ್ತಿ ಉದ್ಘಾಟಿಸಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬರ್ಗಿನಹಳ್ಳಿ ಕೆಎಂಎಫ್ ಹಾಗೂ ಒಕ್ಕೂಟದ ಕಟ್ಟಡ ನಿರ್ಮಾಣ ಅನುದಾನ ಹಾಗೂ ಸಂಘದ ಲಾಭಾಂಶದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬರ್ಗಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಬೊಮ್ಮಲ್ ಅಧ್ಯಕ್ಷ ಪೂಜಾರಿ ಪಾಳ್ಯ ನರಸಿಂಹಮೂರ್ತಿ ಹಾಗೂ ಬೊಮ್ಮಲ್ ನಿರ್ದೇಶಕ ಭಾಸ್ಕರ್ ಹಾಗೂ ಮುಖಂಡರುಗಳು ಉದ್ಘಾಟಿಸಿದರು. ಸುಮಾರು 5,000 ಲೀಟರ್ ಸಾಮರ್ಥ್ಯದ ಬಲ್ಕ್ ಮಿಲ್ ಕೂಲರ್ ಉದ್ಘಾಟಿಸಿದ ಬೊಮ್ಮಲ್ ನೂತನ ಅಧ್ಯಕ್ಷ ಪೂಜಾರಿ ಪಾಳ್ಯ ನರಸಿಂಹಮೂರ್ತಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರ್ಕಾರ ಉತ್ತಮ ಕೆಲಸ ಜಾರಿಗಳಿಗೆ ಮುಂದಾಗಿದ್ದು ಇಂದು ಬೊಮ್ಮಲ್ ಹಾಲು ಉತ್ಪಾದನಾ ಕ್ಷೇತ್ರವಾಗಿ ಬೆಳೆದಿರುವುದಕ್ಕೆ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಸದಸ್ಯರ ಶ್ರಮವಿದೆ. ಯಾವುದೇ ಸರ್ಕಾರಗಳು ಬಂದರೂ ಪ್ರತಿಯೊಬ್ಬರಿಗೂ ಕೆಲಸ ಕೊಡಲು ಸಾಧ್ಯವಿಲ್ಲ. ಇವೆಲ್ಲವನ್ನ ಮನಗೊಂಡು ಗ್ರಾಮೀಣ ಭಾಗದ ಯುವಕರು ಹೈನುಗಾರಿಕೆಯಲ್ಲಿ ತೊಡಗಿ ಬದುಕನ್ನ ರೂಪಿಸಿಕೊಳ್ಳಬೇಕಾಗಿ ತಿಳಿಸಿದರು. ಇಂತಹ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಇಷ್ಟೊಂದು ಉತ್ತೇಜನವನ್ನ ಕೊಡ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ರೈತರಿಗೆ ಈ ಇಲಾಖೆಯಲ್ಲಿ ಉತ್ತಮವಾದ ರೈತರಿಗೆ ಎಲ್ಲ ಸೋಲುವಿಕೆಯಲ್ಲದೆ ನೇರವಾಗಿ ರೈತರ ಮನೆ ಬಾಗಿಲಿಗೆ ರೈತರ ಅಕೌಂಟ್ಗೆ ಹಣ ಹೋಗೋದ್ರಿಂದ ಈ ಒಂದು ಸರ್ಕಾರ ನೇರವಾಗಿ ಎಲ್ಲ ರೀತಿಯ ಸಹಕಾರವನ್ನ ಇವತ್ತು ಕೊಡ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಸಹಕಾರಿ ಬಂಧುಗಳು ಮತ್ತು ಯಾವುದೇ ಸರ್ಕಾರ ಬಂದರೂ ಸಹ ಯಾರಿಗೂ ಕೆಲಸ ಕೊಡ್ಸೋಕ್ಕಾಗಲ್ಲ. ಅದರಿಂದ ನಿರುದ್ಯೋಗಿಗಳ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೆಚ್ಚಾಗಿದೆ. ಅದರಿಂದ ಇವತ್ತು ರೈತರು ಯುವಕರು ನಿರುದ್ಯೋಗಿಗಳು ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ 10,000 ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಮನೇಲೆ 2,500 3,000 ಕಟ್ಕೊಂಡ್ರೆ ನಾವೇನೋ ಒಂದು ಅದಕ್ಕಿಂತ ಜಾಸ್ತಿ ಸಂಪಾದನೆ. ಇನ್ನು ಬರಗಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪುಟ್ಟತಂಗಯ್ಯ ಮಾತನಾಡಿ, ಇತ್ತೀಚೆಗೆ ರೈತರು ಆರೋಗ್ಯ ವಿಮೆಯನ್ನ ಬೊಮ್ಮಲ್ ಕೈಬಿಟ್ಟಿದೆ. ಇದರ ಬಗ್ಗೆ ನೂತನ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕು. ಹಾಗೂ ಹಾಲು ಉತ್ಪಾದಕರಿಗೆ ನೀಡುವ ಫೀಡ್ ಬೆಲೆ ದುಬಾರಿಯಾಗಿದ್ದು ರೈತರಿಗೆ ಬಹಳಷ್ಟು ನಷ್ಟವಾಗುತ್ತಿದೆ. ಇವೆಲ್ಲವುದರ ಬಗ್ಗೆ ನೂತನ ಅಧ್ಯಕ್ಷರು ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಿದೆ ಎಂದರು. ನಮ್ಮ ಬರಗಿನಹಳ್ಳಿ ಹಾಲು ಉತ್ಪಾದಕರಿಗೆ ಒಂದು ವೇಳೆ ಬೊಮ್ಮಲ್ನಿಂದ ಆರೋಗ್ಯ ವಿಮೆ ನೀಡದಿದ್ದರೆ ನಾವೇ ಸಂಘದ ವತಿಯಿಂದ ಪ್ರತಿಯೊಬ್ಬ ಸದಸ್ಯರಿಗೂ ಸ್ಥಳೀಯ ಬ್ಯಾಂಕ್ನಿಂದ ಆರೋಗ್ಯ ವಿಮೆಯನ್ನ ಕೊಡಿಸುವ ಭರವಸೆ ನೀಡಿದ್ರು. ದಯಮಾಡಿ ಅದನ್ನ ಏನ್ ಹಿಂದೂ ರೈಟ್ ಐತೆ ಅದನ್ನ ಕೊಡಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಕೋಟ ಹೋದ್ರಲ್ಲಿ ನಮ್ಮ ಅಧ್ಯಕ್ಷ ಮನವಿ ಮಾಡ್ತಾ ನಮ್ಮ ನಿರ್ದೇಶಕರು ಅವ್ರ ಇಬ್ಬರಿಗೂ ಸೇರ್ತೇವೆ ಮನವಿ ಮಾಡ್ತಾ ನಾಳೆ ಮೀಟಿಂಗ್ ನಲ್ಲಿ ಅದನ್ನ ಚರ್ಚೆ ಮಾಡಿ ಈ ಏನ್ 15 ರೂಪಾಯಿ ಐತೆ 1,015 ರೂಪಾಯಿ ಇರೋದನ್ನ ಹಿಂದೆ 1,930 ರೂಪಾಯಿ ಇದೆ ಅಂತ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಕಟ್ಟಡ ಇನ್ನ ಮುಂದೆ ಸಾಗಬೇಕಾಗಿದೆ. ಇದನ್ನ ಸ್ಥಿತಿಲವಾದ ನಂತರ ಅದನ್ನ ಕಿತ್ತು ಇದೇ ಲೆವೆಲ್ಗೆ ಅದನ್ನು ತಗೊಂಡು ಒಂದು ಫೀಡ್ಗೆ ಗೋಡನ್ ಮಾಡಬೇಕು ಅಂತ ಇದ್ದೀನಿ. ಮುಂದಿನ ನಂತರ ಇವತ್ತು ಒಂದು ವರ್ಷಕ್ಕೆ ಮೊನ್ನೆ ಜನರಲ್ ಬಾಡಿ ಒಳಗೆ ನಮ್ಮ ಸದಸ್ಯಗಳಿಗೂ ಗೊತ್ತು, ಒಂದು ವರ್ಷಕ್ಕೆ 687,000 ಚಿಲ್ಲರೆ ಒಂದು ವರ್ಷಕ್ಕೆ ಲಾಭವನ್ನ ಪಡೆದಿದ್ದೀವಿ ನಾವು. ನಮ್ಮದಾಗಿ ಕಡೆ ಹಿಂದೆ ಏನಿತ್ತು, ನಿಮ್ ಬೋನಸ್ಸೇ ನೀವು ತಾಂಡಿರ್ಲಿಲ್ಲ, ಬೋನಸ್ಸೇ ನಿಮ್ ಸೈನ್ನ ನಾವೇ ಯಾಕೆ ತಾಂಡಿದ್ದು ಜ್ಞಾಪನದಾಗಿರ್ಬೇಕು. ಇವತ್ತು 7ನೇ ವರ್ಷ ತುಂಬಿ 8ನೇ ವರ್ಷ ಕಾಲಿಕ್ಕಿದೀವಿ. 1 ರೂಪಾಯಿ ಯಾರು ಮೋಸ ಮಾಡೋರಂತ ನಾವು ಬಂದಿ ಕಾಲಿಕ್ಕಿದ ಮೇಲೆ 1 ರೂಪಾಯಿ ಮೋಸ ಮಾಡೋರಂತ ಯಾರ ಬಯಲು ಬರ್ಲಿಲ್ಲ, ಬರೋದೂ ಇಲ್ಲ. ನಾವ್ ಇರತ್ತಾಗ ನಾನು ಯಾವುದೇ ಒಂದು ಪಂಚಾಯತ್. ಇದೇ ವೇಳೆಯಲ್ಲಿ ನೂತನ ಕಟ್ಟಡ ಉದ್ಘಾಟನೆ, 5,000 ಲೀಟರ್ ಸಾಮರ್ಥ್ಯದ ಬಲ್ಕ್ ಮಿಲ್ ಕೂಲರ್ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಬೊಮ್ಮಲ್ ಅಧ್ಯಕ್ಷ ನರಸಿಂಹಮೂರ್ತಿ, ಬೊಮ್ಮಲ್ ನಿರ್ದೇಶಕರಾದ ಭಾಸ್ಕರ್, ಉಪವ್ಯವಸ್ಥಾಪಕ ಗೋಪಾಲ್, ದಾಬಸ್ಪೇಟೆ ಪಿಎಸ್ಐ ವಸಂತ್, ಎಪಿಎಂಸಿ ನಿರ್ದೇಶಕರಾದ ಗಂಗಿನ, ಹೊನ್ನಾಪುರ ಶಿವಪ್ರಕಾಶ್ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಹಾಗೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಗೌರಿ ಗಣೇಶ ಹಬ್ಬವನ್ನು ಸರಳವಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಹಬ್ಬವನ್ನು ಆಚರಿಸಿ ಎಂದು ಚಿಂತಾಮಣಿ ತಹಶೀಲ್ದಾರ್ ವಿಶ್ವನಾಥ್ ಕರೆ ನೀಡಿದರು. ಹಿಂದೂ ಹಬ್ಬಗಳಲ್ಲಿ ಪ್ರಮುಖವಾದ ಗಣೇಶ ಚತುರ್ಥಿ ಹಬ್ಬವನ್ನು ಸರಳ ಮತ್ತು ಸಾಂಪ್ರದಾಯಬದ್ಧವಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ವಾದನೆ ನೀಡದೆ ಹಬ್ಬವನ್ನು ಆಚರಿಸಿ ಎಂದು ಚಿಂತಾಮಣಿಯ ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ಸೆಪ್ಟೆಂಬರ್ 2ರಂದು ಆಚರಿಸುವ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಬರ ಹೆಚ್ಚು ಇರುವುದರಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಆದಷ್ಟು ಸರಳವಾಗಿ ಶ್ರದ್ಧಾಭಕ್ತಿಯಿಂದ ಹಬ್ಬವನ್ನು ಆಚರಿಸಿ ಎಂದರು.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪರಿಸರ ಮಾಲಿನ್ಯ ನಿಯಂತ್ರಣದ ಆದೇಶದಂತೆ ಗಣೇಶನ ಹಬ್ಬದ ನಂತರ ಮೂರ್ತಿಗಳನ್ನು ಕೆರೆಗಳಿಗೆ ಬಿಡುವುದರಿಂದ ನೀರು ಕಲುಷಿತಗೊಳ್ಳುವ ಸಾಧ್ಯತೆಗಳಿದ್ದು ಇದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗಲಿವೆ ಎಂದು ತಿಳಿಸಿದ ಅವರು, ಗಣೇಶ ಮೂರ್ತಿ ಮಾರಾಟ ಮಾಡುವ ಮಾರಾಟಗಾರರು ಜೇಡಿ ಮಣ್ಣಿನಿಂದ ತಯಾರಿಸಿರುವ ಹಾಗೂ ರಾಸಾಯನಿಕ ಯುಕ್ತ ಬಣ್ಣಗಳನ್ನು ಬಳಸದೇ ಇರುವ ಮೂರ್ತಿಗಳನ್ನು ಮಾತ್ರ ಮಾರಾಟ ಮಾಡುವಂತೆ ತಿಳಿಸಿದರು. ಗಣೇಶ ಚತುರ್ಥಿ ಹಬ್ಬ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಾಂಪ್ರದಾಯವಾಗಿ ಹಬ್ಬಗಳನ್ನು ಆಚರಿಸಿ ಎಂದ ಅವರು, ರಸ್ತೆಗಳಲ್ಲಿ ಖಾಸಗಿ ವ್ಯಕ್ತಿಗಳ ಸ್ಥಳಗಳಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ಸ್ಥಳದ ಮಾಲೀಕರಿಂದ ಒಪ್ಪಿಗೆ ಪಡೆಯಬೇಕು ಹಾಗೂ ಯಾವುದೇ ರೀತಿಯ ಕಾನೂನಿಗೆ ಮೀರಿ ಹಬ್ಬ ಆಚರಿಸಿದರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಡಿಸಿಯವರಿಂದ ಖಡಾಖಂಡಿತವಾಗಿ ಆದೇಶ ಆಗಿದೆ, ಯಾವುದೇ ಕಾರಣಕ್ಕೂ ಡಿಜೆಗಳನ್ನು ಮೆರವಣಿಗೆ ಸಮಯದಲ್ಲಿ ಉಪಯೋಗಿಸಬಾರ್ದು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಉಪಯೋಗಿಸಿದಾದಲ್ಲಿ ಸಂಬಂಧಪಟ್ಟ ಯಾರು ಆಯೋಜನೆ ಮಾಡ್ತಾರೋ ಅವ್ರ ಮೇಲೆ ಪ್ಲಸ್ ಡಿಜೆಯವ್ರ ಮೇಲೆ ಎಲ್ಲರ ಮೇಲೂ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತವೆ ಮತ್ತು 100% FIR ಆಗುತ್ತೆ, ಆ ಮೆಟೀರಿಯಲ್ ಸೀಸ್ ಆಗ್ತದೆ. ಯಾಕೆಂದರೆ ಇದು ಸರ್ಕಾರಿ ಆದೇಶ ಇದೆ, ಡಿಸಿಯವ್ರ ಪಕ್ಕ ಆದೇಶ ಇದೆ. ಸೊ ಅದರಿಂದಾಗಿ ಡಿಜೆಗಳನ್ನು ಯಾವುದೇ ಕಾರಣಕ್ಕೂ ನೀವು ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಿಮಗೆ ಮನವಿ ಮಾಡ್ತೇನೆ ಮತ್ತೆ ಒತ್ತಿನ ಕೂಡ ಹೇಳ್ತಾ ಇದ್ದೀನಿ. ತಾಲೂಕಿನಾದ್ಯಂತ ಗಣೇಶ ಹಬ್ಬವನ್ನ ಆಚರಿಸುತ್ತಾರೆ, ಆದರೆ ಪ್ಲಾಸ್ಟಿಕ್ ವಸ್ತುಗಳಿಂದ ತಯಾರಾದ ಗಣೇಶನ ಮೂರ್ತಿಗಳನ್ನ ತಂದು ಪೂಜಿಸದೆ ಅಪ್ಪುಟ ಜೇಡಿ ಮಣ್ಣಿನಿಂದ ತಯಾರಾದ ಗಣೇಶನ ಮೂರ್ತಿಗಳನ್ನ ಮಾತ್ರ ತಂದು ಮನೆಗಳಲ್ಲಿ ಹಾಗೂ ಬೀದಿಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿ, ಆದರೆ ಪ್ಲಾಸ್ಟಿಕ್ ವಸ್ತುಗಳಿಂದ ತಯಾರಾದ ಗಣೇಶನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡುವುದರಿಂದ ನಂತರ ಆ ಮೂರ್ತಿಗಳನ್ನ ನೀರಿಗೆ ಬಿಡುವುದರಿಂದ ಅದರಲ್ಲಿರುವ ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯ ವಸ್ತುಗಳು ನೀರಿಗೆ ಸೇರಿ ಕೆರೆಯ ನೀರು ಕಲುಷಿತಗೊಳ್ಳುತ್ತವೆ, ಆದ್ದರಿಂದ ಪರಿಸರವನ್ನ ಕಾಪಾಡುವುದು ಅಗತ್ಯ ಎಂದು ಪೌರಾಯುಕ್ತ ಹರೀಶ್ ತಿಳಿಸಿದ್ರು. ಈಗ ತಮ್ಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಸಂಘ ಸಂಸ್ಥೆಗಳು ಜಾಸ್ತಿ ಚಿಂತಾಮಣಿ ತಾಲೂಕಿನಲ್ಲಿ ಯುವಕರು ಈ ಒಂದು ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಮಾಡಬೇಕು ನಾವು ಅಂತೇಳಿ, ತಾವೆಲ್ಲ ಈ ಹಿಂದೆ ಕೂಡ ಗಣೇಶ ಹಬ್ಬಕ್ಕೆ ಏನೇನು ರೀತಿ ಕ್ರಮ ತಗೊಂಡಿದ್ದೀರಿ ಅಂತ ತಮ್ಗೆಲ್ಲ ಗೊತ್ತಿದೆ. ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ SP ಸಾಹೇಬರು ಅವರು ನೀಡಿರುವ ನಿರ್ದೇಶನದನ್ವಯ ನೀವು ಯಾವ ರೀತಿ ಕ್ರಮ ತೆಗೆದಬೇಕು ಅಂತೇಳಿ ನಮ್ಮ ನಗರಸಭೆ ವ್ಯಾಪ್ತಿಯಿಂದ ನೀವು ಪರ್ಮಿಷನ್ನ ತಗೋಬೇಕು, ಅದಕ್ಕೆ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅವರು ಪರ್ಮಿಷನ್ ಕೊಡಬೇಕು ಆ ಸ್ಥಳ ಸೂಕ್ತವಾಗಿದೆಯೋ ಇಲ್ವೋ ಅಂತೇಳಿ. ಎರಡನೇದಾಗಿ ನಾವು ಬೆಸ್ಕಾಮಿಂದ ನೀವೇನು ವಿದ್ಯುತ್ ಅಲಂಕಾರಕ್ಕೆ ನೀವು ಪರ್ಮಿಷನ್ ತಗೊತೀರಾ, ಸೊ ಅದಕ್ಕೂ ಕೂಡ ಬೆಸ್ಕಾಮಿಂದ ತಗೋಬೇಕು, ನಗರ ವ್ಯಾಪ್ತಿಯಲ್ಲಿ ನಗರ ತಗೋಬೇಕು, ಗ್ರಾಮೀಣ ವ್ಯಾಪ್ತಿಯಲ್ಲಿ ಗ್ರಾಮೀಣ ಬೆಸ್ಕಾಮ್ ಅವರಿಂದ ನೀವು ಪರ್ಮಿಷನ್ನ ತಗೋಬೇಕು. ಉಳಿದಂಗೆ ನಗರ ವ್ಯಾಪ್ತಿಗೆ ಏನು ನೀವು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು ಆಚರಣೆ ಮಾಡಬೇಕು ಅಂತ ಹೇಳ್ತೀರಾ, ನಗರಸಭೆ ಆಯುಕ್ತರಿಂದ ಪರ್ಮಿಷನ್ ಕಡ್ಡಾಯವಾಗಿ ತಗೋಬೇಕು. ಇನ್ನು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ DYSP ಶ್ರೀನಿವಾಸ್ ಅವರು, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದಿಂದ ಸುಮಾರು 18 ಹೆಚ್ಚು ಜಿಲ್ಲೆಗಳಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪಾಸ್ತಿಗಳು ನಾಶವಾಗಿರುವುದರಿಂದ ಆ ಭಾಗದ ಜನರು ಆಹಾರಕ್ಕೂ ಇಲ್ಲದೆ ನರಳಾಡುತ್ತಿದ್ದಾರೆ, ಆದ್ದರಿಂದ ಈ ಬಾರಿ ನಾವು ಹಬ್ಬವನ್ನ ಸರಳವಾಗಿ ಆಚರಿಸಿ ನಮ್ಮಿಂದಾಗುವ ಸಹಾಯವನ್ನ ನೆರೆ ಸಂತ್ರಸ್ತರಿಗೆ ನೀಡಿದರೆ ಅನುಕೂಲವಾಗುತ್ತದೆ ಎಂದು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ಆರ್ಲತಾ ಅವರು ಅಧಿಕಾರ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ನೂತನ ಜಿಲ್ಲಾಧಿಕಾರಿಯಾಗಿ ಆರ್ಲತಾ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಅಪರ ಜಿಲ್ಲಾಧಿಕಾರಿ ಆರತಿ ಆನಂದ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಾಖಲಾತಿಗಳಿಗೆ ಸಹಿ ಮಾಡಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ IAS ಆರ್ಲತಾ ಅವರನ್ನು ಆಗಸ್ಟ್ 27 ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರ ನೂತನ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಿ ಆದೇಶಿಸಿತ್ತು. ಮಂಡ್ಯ ಹಾಗೂ ಪಾಂಡವಪುರ ಉಪವಿಭಾಗಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ಇವರು ತದನಂತರ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಕಳೆದ 1.5 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಚಿಂತಾಮಣಿ ನಗರದಲ್ಲಿ 1,000 ಹೆಚ್ಚು ಆಟೋ ಚಾಲಕರು ಪರವಾನಗಿ ಇಲ್ಲದೆ ಆಟೋ ಚಾಲನೆ ಮಾಡುತ್ತಿರುವುದು ಕಾನೂನುಬಾಹಿರವೆಂದು RTO ವೆಂಕಟೇಶ್ ಆಟೋ ಚಾಲಕರಿಗೆ ಎಚ್ಚರಿಕೆ ನೀಡಿದರು. ಚಿಂತಾಮಣಿ ನಗರದಲ್ಲಿ 1,000 ಹೆಚ್ಚು ಆಟೋ ರಿಕ್ಷಾಗಳಿದ್ದು ಯಾವುದೇ ಸರಿಯಾದ ದಾಖಲೆಗಳಿಲ್ಲದೆ ಆಟೋ ಚಾಲನೆ ಮಾಡುತ್ತಿರುವುದು ಕಾನೂನು ಉಲ್ಲಂಘನೆ ಎಂದು RTO ಬ್ರೇಕ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಆಟೋ ಚಾಲಕರಿಗೆ ಎಚ್ಚರಿಕೆ ನೀಡಿದರು.
ನಗರದ ಕನ್ನಂಪಲ್ಲಿಯಲ್ಲಿರುವ ಆರ್ಟಿಒ ಕಚೇರಿಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಆಟೋ ಚಾಲಕರಿಗೆ ಕರೆದು ಸೆಪ್ಟೆಂಬರ್ನಿಂದ ದಂಡ ಹೆಚ್ಚಾಗಿ ಇರುವುದರಿಂದ ಆಟೋ ಚಾಲಕರು ಇನ್ನು ಮುಂದೆ ಸೂಕ್ತ ದಾಖಲೆಗಳನ್ನು ಇಟ್ಟುಕೊಂಡು ಆಟೋ ಚಾಲನೆ ಮಾಡಬೇಕು, ಇಲ್ಲವಾದರೆ ದಂಡ ಸಮೇತ ನ್ಯಾಯಾಲಯಕ್ಕೆ ಆಟೋವನ್ನು ಒಪ್ಪಿಸುತ್ತೇವೆ ಎಂದು ಎಚ್ಚರಿಸಿದರು. ಇನ್ನು ಮುಂದೆ ಆಟೋ ಚಾಲಕರು ವಾಹನದ ದಾಖಲೆ ಮಾಡಿಸಿ ನಂತರ ಆಟೋದಲ್ಲಿ ಮೂವರಿಗಿಂತ ಹೆಚ್ಚಾಗಿ ಪ್ಯಾಸೆಂಜರ್ಗಳನ್ನು ಹಾಕದೆ ವಾಹನವನ್ನು ಚಲಾಯಿಸಬೇಕೆಂದು ಎಚ್ಚರಿಕೆ ನೀಡಿದರು. ಕೆಲವೊಂದು ದಾಖಲಾತಿಗಳು ಕೆಲವು ಗಾಡಿ ಮಾತ್ರ ದಾಖಲಾತಿಗಳು ಸ್ಪಷ್ಟವಾಗಿದೆ, ಬೇರೆ ಇರುವಂತಹ ವಾಹನಗಳಿಗೆ ಸ್ಪಷ್ಟ ದಾಖಲಾತಿಗಳು ಇಲ್ಲ. ಅದರಿಂದ ನಮಗೆ ಆದೇಶ, ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ಕಂಪ್ಲೇಂಟ್ ಬಂದಿರೋದ್ರಿಂದ ನಾವು ಆಟೋಗಳನ್ನು ತಪಾಸಣೆ ಮಾಡಬೇಕು. ನಮ್ಮ ಸಂದರ್ಭದಲ್ಲಿ ಏನಿಲ್ಲ ಅಂದಾಗ ಸೆಪ್ಟೆಂಬರ್ 1ನೇ ತಾರೀಕಿಂದ ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ಇದು ಫೈನ್ ಮತ್ತು ಇದು ಜಾಸ್ತಿ ಆಗಿದೆ. ಅವಾಗ ಒಂದು ಆಟೋ ನಾವು ಇಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ 10,000 ರೂಪಾಯಿ ಮೇಲೆ ಬರಬಹುದು. ಅದರಿಂದ ನೀವು 1ನೇ ತಾರೀಕು ಒಳಗಡೆ ಆಟೋಗಳನ್ನು ಎಲ್ಲರನ್ನು ದಾಖಲಾತಿಗಳನ್ನು ಸರಿಪಡಿಸಬೇಕು. ಇನ್ನು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ನಮಗೆ ಇನ್ನು 1 ತಿಂಗಳು ಕಾಲಾವಕಾಶವನ್ನ ನೀಡಿ, ಆಟೋ ಚಾಲಕರು ಯಾವುದೇ ದಾಖಲೆಗಳು ಇಲ್ಲದೆ ಆಟೋ ಚಾಲನೆ ಮಾಡುತ್ತಿರುವವರೆಲ್ಲರೂ ದಾಖಲೆಗಳನ್ನ ಮಾಡಿಸಿಕೊಳ್ಳುತ್ತೇವೆ ಎಂದು ಆರ್ಟಿಒ ಅವರ ಬಳಿ ಮನವಿ ಮಾಡಿದರು. 1ನೇ ತಾರೀಕು ಮಾಡ್ತೀವಿ ನಾವು, ನೀವು ಸ್ವಲ್ಪ ನಮ್ಗೆ ಇದು ಮಾಡ್ಕೊಂತೀವಿ ಸ್ವಲ್ಪ ಇರೋದ್ರಲ್ಲಿ ನೋಡ್ಕೊಂಡು ಫೈನ್ ಇದ್ದೀರಾ ಏನೋ ರೆಡಿ ಮಾಡ್ಸಕ್ಕೆ ಆಟೋ ರಿಕ್ಷಾಗಳು ಕರ್ಕಶ ಕಾನೂನಲ್ಲಿ ಏನಿದೆಯಾ, ಕಾನೂನಲ್ಲಿ ಏನಿದೆಯಾ ಅದು ಬಂದೇ ಬರುತ್ತೆ. ಕಾನೂನಿಗಿಂತ ಮುಂದೆ ಇಡೀ ಚಿಂತಾಮಣಿಯಲ್ಲಿ ಮುಂದೊಂದು ನಮ್ಮ ಆಟಗಳು ದಾಖಲಾತಿಗೆ ಅಗತ್ಯಕ್ಕಿಂತ ಹೆಚ್ಚು. ನಗರದಲ್ಲಿ ಗಣೇಶೋತ್ಸವಕ್ಕೆ ತೊಂದರೆ ನೀಡುವ ಮುನ್ನ ರಾಜ್ಯದಲ್ಲಿ ಯಾವ ಸರ್ಕಾರವಿದೆ ಯೋಚಿಸಿ ಎಂದು ಅಧಿಕಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಎಚ್ಚರಿಸಿದರು. ನಗರದಲ್ಲಿ ಗಣೇಶೋತ್ಸವಕ್ಕೆ ತೊಂದರೆ ನೀಡುವ ಮುನ್ನ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಯೋಚಿಸಿ ಎಂದು ಅಧಿಕಾರಿಗಳಿಗೆ ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಖಡಕ್ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಬುಧವಾರ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತಿಳಿಸುವ ರೂಲ್ಸ್ಗಳನ್ನು ನಾವು ಕೇಳಿದರೆ ಗಣೇಶನನ್ನು ಕುರಿಸುವಂತೆಯೇ ಇಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಭಾರತದಲ್ಲಿ ಹಿಂದೂಗಳು ಗಣೇಶೋತ್ಸವ ಆಚರಿಸುವ ಅನುಮತಿ ಪಡೆಯಲು ನಾಯಿಗಳಂತೆ ಹಳದಾಡಬೇಕಿದೆ, ಮುಂದೆ ಇದೆಲ್ಲ ಮುಂದುವರಿಯಬಾರದು, ಎಲ್ಲ ಇಲಾಖೆಯ ಅನುಮತಿ ಒಂದೇ ಕಡೆ ಸಿಗುವಂತಾಗಬೇಕು, ಇದನ್ನ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಅನುಮತಿ ನೀಡುವ ನೆಪದಲ್ಲಿ ಯಾವುದೇ ಗಣೇಶೋತ್ಸವ ಸಮಿತಿಯವರು ಅಲೆದಾಡಿಸಿದರೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಶಾಸಕ ಜ್ಯೋತಿ ಗಣೇಶ್ ಎಚ್ಚರಿಸಿದರು. ಶಾಂತಿ ಸಭೆಯಲ್ಲಿ ಶಾಸಕರ ಖಡಕ್ ವಾರ್ನಿಂಗಿಗೆ ಅಲ್ಲಿದ್ದ ಗಣೇಶೋತ್ಸವ ಸಮಿತಿ ಪದಾಧಿಕಾರಿಗಳು ಶಿಳ್ಳೆ ಹಾಕಿ ಜೈಕಾರ ಕೂಗಿ ಬೆಂಬಲ ವ್ಯಕ್ತಪಡಿಸಿದರು. ಇದೆಲ್ಲ ಹೇಳ್ಬಿಡೋ ಗಣೇಶ ಇಡ್ಲೇ ಬೇಡಿ ಅಂತ ನೀವು ಹೇಳೋದು ಆಗ್ತಾ ಇತ್ತು, ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ನಾನು ಕೇಳೋದು ಇಷ್ಟೇ, ಕಾರ್ಪೊರೇಷನ್ ಮೊದಲು ಸಿಂಗಲ್ ವಿಂಡೋ ಸಿಸ್ಟಮ್ ಓಪನ್ ಮಾಡಿ ಯಾರ್ಯಾರನ್ನು ದಯವಿಟ್ಟು ಯಾರಿಲ್ಲ ಲಾಸ್ಟ್ ಟೈಮ್ ಹೇಳಿದ್ರು ಕೆಬಿನೋ ಬರಲಿಲ್ಲ, ಮತ್ತೊಬ್ಬರು ಬರಲಿಲ್ಲ, ತಿರ್ಗಾ ನಾಯಿಗಳ ತರ ಅಲಿಬೇಕಾಗ್ತದೆ. ನಮ್ಮ ದೇಶದಲ್ಲಿ ಹಿಂದೂ ಕೂಡ ನಾಯಿಗಳ ತರ ಅಲಿಬೇಕು ಗಣೇಶ ಹಬ್ಬ ಮಾಡಬೇಕು. ಲಾಸ್ಟ್ ಇಯರ್ ಇನ್ಸಿಡೆಂಟ್ ಅದು ವರ್ಷ ಆಗ್ತಿರೋದು ಮಾಡ್ರಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಎಸ್ ಪಿ ಸಾಹೇಬರು, ಕಾರ್ಪೊರೇಷನ್ ಕಮಿಷನರ್ ಬಂದಿಲ್ಲ, ಇವತ್ತು ಪಾಲಿಕೆ ಅಧಿಕಾರಿಗಳಿದ್ದಾರೆ, ನಮ್ಮ ಉಪಮೇಯರವರು ಇದ್ದಾರೆ, ನಮ್ಮ ನ್ಯಾಯಸಭೆ ಇದ್ದಾರೆ. ದಯವಿಟ್ಟು ಯಾರಿಗೂ ತೊಂದರೆ ಆಗಬಾರ್ದು ಸರ್. ಕಾರ್ಪೊರೇಷನ್ ಅಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಪೊಲೀಸಿನವರು ಕೂಡ ಅಲ್ಲಿಂದ ಒಬ್ಬರನ್ನ ಆಫೀಸ್ ಅನ್ನ ಡೆಪ್ಯೂಟ್ ಮಾಡಿ, ಕೆ ಬಿ ಡೆಪ್ಯೂಟ್ ಮಾಡಬೇಕು, ಆರ್ ಟಿ ಓದ್ ಏನಾರ ಬೇಕಿತ್ತು ಅಂದ್ರೆ ಅದನ್ನ ಡೆಪ್ಯೂಟ್ ಮಾಡಬೇಕು. ಪೊಲ್ಯೂಷನ್ ಬೋರ್ಡ್ ಅವರಿದ್ರು ಕೂಡ ಅದನ್ನ ನೀವೇ ಮಾಡಿಸ್ಕೊಡ್ಬೇಕು. ಏನಾರ ತೊಂದರೆ ಆದ್ರೆ ಖಂಡಿತವಾಗಿಯೂ ನಾವಂತೂ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ. ವ್ಯಕ್ತಿಯೊಬ್ಬರಿಗೆ ಮಚ್ಚಿನಿಂದ ಹೊಡೆದು ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕು ತುಳುವನೂರು ಗ್ರಾಮದಲ್ಲಿ ನಡೆದಿದೆ. ವ್ಯಕ್ತಿಯೊಬ್ಬರಿಗೆ ಮಚ್ಚಿನಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕು ಕೆಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತುಳುವನೂರು ಗ್ರಾಮದಲ್ಲಿ ನಡೆದಿದೆ. ಮಚ್ಚಿನಿಂದ ಹಲ್ಲೆಗೊಳಗಾದ ವ್ಯಕ್ತಿ ತುಳುವನೂರು ಗ್ರಾಮದ ನರಸಿಂಹಪ್ಪ ಮತ್ತು ಹಲ್ಲೆ ಮಾಡಿದವರು ಅದೇ ಗ್ರಾಮದ ವಿಜಯ್ ಕುಮಾರ್, ಚಿನ್ನ ವೆಂಕಪ್ಪ, ರಂಗಮ್ಮ ಮತ್ತು ಮತ್ತಿತರರು ಎಂದು ತಿಳಿದು ಬಂದಿದೆ. ಕಳೆದ 6 ತಿಂಗಳ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ನರಸಿಂಹಪ್ಪ ಮತ್ತು ಚಿನ್ನ ವೆಂಕಟಪ್ಪ ಕುಟುಂಬಗಳ ನಡುವೆ ಗಲಾಟೆ ನಡೆದಿತ್ತು ಎನ್ನಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ವಿಜಯ್ ಕುಮಾರ್ ಮತ್ತಿತರರು ಏಕಾಏಕಿ ಮಚ್ಚಿನಿಂದ ಹೊಡೆದ ಪರಿಣಾಮ ನರಸಿಂಹಪ್ಪ ಅವರ ಕತ್ತು ಅರ್ಧಕಟ್ಟಾಗಿದೆ.
ಕೂಡಲೇ ನರಸಿಂಹಪ್ಪನವರನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ಇವ್ರು ನರ್ಕಿಂಡೇದ ಇವರು ವಿಜಯ್ ಕುಮಾರ್ ಲಪ್ಪೇರು ಚಿನ್ನಂಗಟಪ್ಪ ಚಿನ್ನಂಗಟಪ್ಪ ಜೈ ರಂಗಮ್ಮ ರಂಗಮ್ಮ ನರ್ಕೇಶಿ ಅವಳು ಪರಾರಿ ಯಾವ ಊರು ತುಳ್ಳೂರು ಊರು ತುಳ್ಳೂರು ತುಳುಗ್ನೂರು ಬಾಗೇಪಲ್ಲಿ ತಾಲೂಕಾ ಚಿಂತಾಮಣಿ ತಾಲೂಕಾ ಚಿಂತಾಮಣಿ మీ అప్పేరు ఏం పేరు నీ పేరు ఏం పేరు నా పేరు నరసింహప్ప మీ అప్పేరు రామప్ప కొడుకు నరికిండేది ಘಟನೆಯ ಮಾಹಿತಿ ತಿಳಿದ ತಕ್ಷಣ ಕೆಂಚಳ್ಳಹಳ್ಳಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಪಿ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಇಡಿಜಿಟಲ್.